ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ವಾಟ್ಸಪ್ ವೆಲ್ನೆಸ್ ಅವರ ಬ್ಯೂಟಿ ಗಮ್ಮೀಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಒಳ್ಳೆಯದು. ನೀವು ನೋಡ್ಬೋದು ಇದು ವಾಟ್ಸಪ್ ವೆಲ್ನೆಸ್ನ ಡೈಲಿ ಹೆಲ್ತಿ ಗಮ್ಮೀಸ್. ನಾನು ಇದನ್ನು ಅಂದರೆ ತುಂಬ ಈಗ ಫೇಕ್ ಪ್ರಾಡಕ್ಟ್ಸ್ ಬರ್ತಾ ಇದೆ, ನೀವು ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಕೋಡು, ಆ ಕೋಡ್ನ ಸ್ಕ್ಯಾನ್ ಮಾಡೋದ್ರಿಂದ ಇದು ವರ್ಜಿನಲ್ ಪ್ರಾಡಕ್ಟಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ವಾಟ್ಸಪ್ ಡೈಲಿ ಹೆಲ್ತ್ ಗಮ್ಮೀಸ್ ನೀವು ಇದು ನೋಡ್ಬೋದು, ಇದು 18+ ಇಯರ್ಸ್ ಇರೋರಿಗೆ, ಅಂದರೆ 18 ವರ್ಷದ ಮೇಲ್ಗಡೆ ಇರೋರು ಮಾತ್ರ ಯೂಸ್ ಮಾಡಬೇಕು ಈ ಪ್ರಾಡಕ್ಟ್ನ, ಬೇರೆ ಯಾರಿಗೂ ಚಿಕ್ಕ ಮಕ್ಕಳಿಗೆ ಕೊಡೋ ಹಾಗಿಲ್ಲ. ಈ ಒಂದು ಪ್ರಾಡಕ್ಟಲ್ಲಿ 3 ಬೆನಿಫಿಟ್ಸ್ ಇದೆ. ಒಂದು, ಸ್ಕಿನ್ ಇಂಪ್ರೂವ್ ಆಗುತ್ತೆ, ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಹೇರ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ನಮ್ಮ ನೇಲ್ಸ್ ಉಗುರು ಕೂಡ ಜಾಸ್ತಿ ಬೇಗ ಬೆಳೆಯುತ್ತೆ. ಇದರಲ್ಲಿ ಯಾವುದೇ ಒಂದು ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ, ಇದು ನ್ಯಾಚುರಲ್ ಸ್ಟ್ರಾಬೆರಿ ಫ್ಲೇವರ್ ಇರೋವಂಥ ಒಂದು ಪ್ರಾಡಕ್ಟ್. ಇದರಲ್ಲಿ ನೋಡ್ಬೋದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಯಾವುದಾದ್ರು ಎಕ್ಸ್ಟ್ರಾಕ್ಟ್ ಇದೆ ಅಂತ ಹೇಳ್ಬಿಟ್ಟು ಬಯೋಟಿನ್ ಇದೆ, ಅದು ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಸಿ ಬಕ್ತಾರ್ನ್ ಅಂತ ಏನಿದೆ, ಇದು ಒಂದು ಬೆರ್ರಿ, ಬೇರೆ ಒಂದು ಕಂಟ್ರೀಸಲ್ಲಿ ಇದನ್ನು ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಈ ಒಂದು ಸಿ ಬಕ್ತಾರ್ನ ಎಕ್ಸ್ಟ್ರಾಕ್ಟ್ ಏನು ಮಾಡುತ್ತೆ, ಇದರಿಂದ ನಮಗೆ ಹೈ ಎನರ್ಜಿ ಲೆವೆಲ್ ಸಿಗುತ್ತೆ, ತುಂಬ ನಮ್ಮ ಬಾಡಿಗೆ ಬೇಕಿರುವಂಥ ವೈಟಮಿನ್ಸ್ ಮಿನರಲ್ಸ್ ಇರುತ್ತೆ, ನಮ್ಮ ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕಿರುತ್ತೆ ಅದೆಲ್ಲವೂ ಕೂಡ ಈ ಒಂದು ಎಕ್ಸ್ಟ್ರಾಕ್ಟಲ್ಲಿ ಇರುತ್ತೆ. ಹಾಗೆ ಬಯೋಟಿನ್ ಬಂದು ನಾರ್ಮಲಿ ನಮ್ಮ ಹೇರ್ಸಿಗೆ ಒಳ್ಳೆಯದು. ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್, ಇದು ವೈನ್ ಮಾಡ್ತಾರಲ್ಲ ಆ ಗ್ರೇಪ್ಸಲ್ಲಿರೋ ಒಂದು ಸೀಡಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಇದರೊಳಗಡೆ ಇರೋ ವೈಟಮಿನ್ಸ್ ನಮ್ಮ ಬಾಡಿಗೆ ಬ್ಲಡ್ ಪ್ರೆಷರ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ, ನಮ್ಮ ಒಂದು ಬೋನ್ಸ್ ಏನಿರುತ್ತೆ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಓರಲ್ ಹೆಲ್ತ್ ಚೆನ್ನಾಗಿರುತ್ತೆ, ಹಾಗೆ ಈಸ್ಟ್ ಇನ್ಫೆಕ್ಷನ್ ಆಗೋದ್ರಿಂದ ಇದು ತಡೆಯುತ್ತೆ. ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ, ಅಂದರೆ ಅಲೋವೆರಾದಲ್ಲಿ ಹೆಚ್ಗೆ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ ಇರುತ್ತೆ, ನಮ್ಮ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಹಾಗೆ ಇದರಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಒಂದು ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಪ್ಯಾಂಥೋಥೆನಿಕ್ ಆ್ಯಸಿಡ್ ಅಂತ ಇದೆ, ಇದಕ್ಕೆ ಇನ್ನು ವೈಟಮಿನ್ B5 ಅಂತ ಕೂಡ ಕರೀತಾರೆ, ಇದು ವಾಟರ್ ಸಾಲ್ಯುಬಲ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್. ಸೊ ಈ ಎಲ್ಲ ಮೇನ್ ಎಕ್ಸ್ಟ್ರಾಕ್ಟ್ಸ್ ಏನಿದೆ, ಇದು ನಮ್ಮ ಓವರಾಲ್ ಬಾಡಿ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ನಮ್ಮ ಒಂದು ಸ್ಕಿನ್ ಹೆಲ್ತ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ನೋಡಿದ್ರೆ ತುಂಬ ಸಾಕಷ್ಟು ವೈಟಮಿನ್ಸ್, ನಮ್ಮ ಬಾಡಿಗೆ ಯಾವ್ಯಾವ ವೈಟಮಿನ್ಸ್ ಬೇಕು ಡೈಲಿ ನೆಸೆಸರಿ ಅದು ಎಲ್ಲವೂ ಕೂಡ ಇದೆ. ಹಾಗೆ ನಾನು ಆಲ್ರೆಡಿ ಹೇಳಿದೆ ಮೇನ್ ಎಕ್ಸ್ಟ್ರಾಕ್ಟ್ಸ್ ಅಲೋವೆರಾ, ಗ್ರೇಪ್ ಸೀಡ್ ಮತ್ತು ಸಿ ಬಕ್ತಾನ್ ಎಕ್ಸ್ಟ್ರಾಕ್ಟ್ಸ್ ಕೂಡ ಇದೆ. ಇದರ ಈ ಒಂದು ಪ್ರಾಡಕ್ಟ್ನ ಬೋತ್, ಅಂದರೆ ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಕೂಡ ತೊಗೋಬೋದು, ಗಂಡಸರು ಮತ್ತು ಹೆಂಗಸರು ಇಬ್ಬರೂ ಕೂಡ ಇದನ್ನು ಸೇವನೆ ಮಾಡ್ಬೋದು. ಸೊ ಅದ್ರ ಪ್ರಕಾರ ಇದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ, ಹಾಗೆ ಇದರಲ್ಲಿ ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಇದರ ಕಾಸ್ಟ್ ಬಂದು 899, ಅಂದರೆ ಆಲ್ಮೋಸ್ಟ್ 900 ರುಪೀಸ್ ಆಯಿತು. ಬಟ್ ಇದರಲ್ಲಿ ಒಂದು ಕೋಡ್ ಹಾಕಿದ ಮೇಲೆ ಒಂದು ಕಮ್ಮಿ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟು ಶಾರ್ಕ್ ಟ್ಯಾಂಕ್ ಒಂದು ಶೋಗೆ ಹೋಗ್ಬಿಟ್ಟು ಅವ್ರು ತುಂಬ ವೈರಲ್ ಆಗ್ತಾ ಇತ್ತು, ಸೊ ಅದಕ್ಕೋಸ್ಕರ ತರಿಸ್ಕೊಂಡೆ ಒಂದು ಟ್ರೈ ಮಾಡೋಣ ಅಂತ. ಇದರಲ್ಲಿ ಏನಂತ ಇದೆ ಇನ್ನೊಂದು, ನಾಟ್ ಫಾರ್ ಮೆಡಿಸಿನಲ್ ಯೂಸ್, ಅಂದರೆ ಇದು ಯಾವುದೇ ಒಂದು ಮೆಡಿಸಿನಲ್ ಯೂಸ್ಗಲ್ಲ, ಹಾಗೆ ಯಾವುದಾದ್ರೂ ನಮ್ಮ ಒಂದು ಡಿಸೀಸ್ ಏನಾದರೂ ಇದ್ದರೆ ಇದು ಕ್ಯೂರ್ ಮಾಡುತ್ತೆ ಅಂತ ಹೇಳಿಲ್ಲ ಅವರು. ಹಾಗೆ ನೀವು ಪ್ರೆಗ್ನೆಂಟ್ ಬ್ರೆಸ್ಟ್ ಫೀಡಿಂಗ್ ಯಾರಾದರೂ ಇದ್ದರೆ ಈ ಒಂದು ಪ್ರಾಡಕ್ಟ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗೆ ಇವರಿಲ್ಲಿ ಹೇಳಿರೋ ಅಷ್ಟು ಸ್ಟೇಟ್ಮೆಂಟ್ಸ್ ಕೂಡ ಯಾವುದನ್ನು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು ಎವ್ಯಾಲ್ಯುಯೇಟ್ ಮಾಡಿಲ್ಲ, ಅಂದರೆ ಇದಕ್ಕೆ ಯಾವುದೋ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತ ಇದೆ. ಇದನ್ನು 18 ವರ್ಷ ದಾಟಿರೋರು ಮಾತ್ರ ತೊಗೋಬೇಕು, ಹಾಗೆ ದಿನಕ್ಕೆ ಒಂದೇ ಒಂದು ಗಮ್ಮಿ ಮಾತ್ರ ತೊಗೋಬೇಕು. ನೀವಿಲ್ಲಿ ನೋಡ್ಬೋದು ಗಮ್ಮಿ ಹೇಗಿದೆ ಅಂತ ಹೇಳ್ಬಿಟ್ಟು, ಇದು ಸ್ಟ್ರಾಬೆರಿ ಫ್ಲೇವರ್, ನ್ಯಾಚುರಲ್ ಸ್ಟ್ರಾಬೆರಿ ಫ್ಲೇವರ್, ಒಂದು ಆರ್ಟಿಫಿಷಿಯಲ್ ಫ್ಲೇವರ್ನ ಆ್ಯಡ್ ಮಾಡಿಲ್ಲ ಅಂತ ಇದೆ. ಸೊ ತುಂಬ ಚಿಕ್ಕದಿದೆ ಗಮ್ಮೀಸ್, ಫುಲ್ ಜಲ್ಲಿ ಜಲ್ಲಿ. ಈ ಒಂದು ಪ್ಯಾಕೆಟಲ್ಲಿ ಟೋಟಲ್ 30 ಗಮ್ಮೀಸ್ ಇದೆ, ಕರೆಕ್ಟಾಗಿ 30 ಗಮ್ಮೀಸ್ ಇದೆ, ಎಕ್ಸ್ಟ್ರಾ ಗಮ್ಮೀಸ್ ಯಾವುದೂ ಇಲ್ಲ. ಬಟ್ ನನಗೆ ಈ ಒಂದು ಬಂದಿರೋದ್ರಲ್ಲಿ 2 ಖಾಲಿ ಪೇಪರ್ ಬಂದಿದೆ, ಅಂದರೆ 2 ಗಮ್ಮೀಸ್ ಕಮ್ಮಿ ಬಂದಿದೆ. ಟೋಟಲ್ ನನಗೆ ಸಿಕ್ಕಿರೋ ಒಂದು ಪ್ಯಾಕೆಟಲ್ಲಿ 28 ಗಮ್ಮೀಸ್ ಮಾತ್ರ ಇದೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇವಾಗ ಪ್ರೆಸೆಂಟ್ ನನ್ನ ಹೇರ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು, ನನ್ನ ಸ್ಕಿನ್ ಹೇಗಿದೆ ಅಂತ ಹೇಳ್ಬಿಟ್ಟು, ಇದು ಬೇರ್ ಸ್ಕಿನ್, ಇದಕ್ಕೆ ನಾನೇನು ಅಪ್ಲೈ ಮಾಡಿಲ್ಲ, ನೇಲ್ಸ್ ಕೂಡ ನನಗೆ ಬೆಳೆಸೋ ಅಭ್ಯಾಸ ಇಲ್ಲ. ಸೊ ರಿವ್ಯೂ ಹಾಕುವಾಗ ನಿಮಗೆ ನನ್ನ ನೇಲ್ಸ್ ಎಷ್ಟು ಬೇಗ ಗ್ರೋತ್ ಆಯಿತು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನನ್ನ ಹೇರ್ಸ್ ಬಂದು ಟೋಟಲ್ ಇವಾಗ 65 ಸೆಂಟಿಮೀಟರ್ ಇದೆ. ಇದು ನನ್ನ ಬೇರ್ ಸ್ಕಿನ್, ನೀವು ನೋಡ್ಬೋದು ಇದರಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಓಪನ್ ಪೋರ್ಸ್ ಇದೆ ಸ್ವಲ್ಪ, ಹಾಗೆ ಪಿಂಪಲ್ಸ್ ಕೂಡ ಇದೆ. ನೋಡೋಣ ಇದನ್ನು 1 ಮಂತ್ ತೊಗೊಂಡ ಮೇಲೆ ನನ್ನ ಹೇರ್ ಸ್ಕಿನ್ ಹಾಗೆ ನೇಲ್ಸಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಏನಾದರೂ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನೆಕ್ಸ್ಟ್ 15 ಡೇಸಲ್ಲಿ ನಿಮಗೆ ಇದರ ರಿಸಲ್ಟ್ಸ್ನ ತಿಳ್ಕೋಬೇಕಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ಒಂದು ಪ್ರಾಡಕ್ಟ್ ಬೇರೆ ಬೇರೆ ಸೈಟ್ಸಲ್ಲಿ ಕೂಡ ಸಿಗುತ್ತೆ. ನಾನು ಯಾವಾಗಲೂ ಯಾವುದೋ ಒಂದು ಪ್ರಾಡಕ್ಟ್ ಇದ್ದರೂ ಅದರ ಒಂದು ಸೈಟ್ ಪರ್ಟಿಕ್ಯುಲರ್ ಸೈಟ್ ಅಂತ ಏನೇ ಇರುತ್ತೆ ಅದರಿಂದನೇ ತರಿಸ್ಕೋತೀನಿ.
ಹಾಗೆ ಇದು ಯಾವುದೇ ಒಂದು ಸ್ಪಾನ್ಸರ್ ಮಾಡಿರೋಂಥ ವೀಡಿಯೋ ಅಲ್ಲ, ಇದು ನನ್ನ ಒಂದು ಸ್ವಂತ ಇಂಟ್ರೆಸ್ಟ್ ಮೇಲೆ ನಾನು ತೊಗೊಂಡಿರೋಂಥ ಒಂದು ಪ್ರಾಡಕ್ಟ್. ಪ್ರಾಡಕ್ಟ್ ಬೇಕು ಅಂದರೆ ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ನ ಕೊಟ್ಟಿರ್ತೀನಿ. ಇದು ಇಷ್ಟು ಈ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದರ ರಿಸಲ್ಟ್ಸ್ನ ತಿಳ್ಕೋಬೇಕು. ನೆಕ್ಸ್ಟ್ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮಿಸ್ ಆಗಬಾರ್ದು ಅನ್ನೋ ಹಾಗಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.